ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ರಷ್ಯಾದ ಸೈನ್ಯ ಉಕ್ರೇನ್ನ ರಾಜಧಾನಿ ಕಿವ್ ನಗರವನ್ನು ಸಮೀಪಿಸಿದೆ. ಅಲ್ಲಿ ಉಕ್ರೇನ್ ಸೇನೆಯ ಭಾರಿ ಪ್ರತಿರೋಧ ಎದುರಾಗ್ತಾ ಇದೆ. ಆದರೂ ಕೂಡ ರಷ್ಯಾ ಆದಷ್ಟು ಬೇಗ ಕಿವ್ ನಗರವನ್ನು ಆಕ್ರಮಿಸಿಕೊಂಡು ಕೂತ್ಕೊಳ್ಳೋ ಸಾಧ್ಯತೆಯನ್ನು ತಳ್ಳಿಹಾಕೋದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಉಕ್ರೇನ್ನಿಂದ ಸುರಕ್ಷಿತ ಪ್ರದೇಶಕ್ಕೆ ತೆರಳುವಂತೆ ಅಮೆರಿಕ ನೀಡಿದ ಸಲಹೆಯನ್ನು ತಿರಸ್ಕರಿಸಿರುವ ಉಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ, ನಮಗೀಗ ಉಕ್ರೇನನ್ನು ಕಾಪಾಡೋದಕ್ಕೆ, ರಷ್ಯಾದ ವಿರುದ್ಧ ಹೋರಾಡೋದಕ್ಕೆ ಆಯುಧ ಹಾಗೂ ಸೇನಾ ನೆರವು ಬೇಕಿದೆಯೇ ಹೊರತು ಸಲಹೆಗಳಲ್ಲ ಅಂತ ಹೇಳಿದ್ದಾರೆ. ವ್ಲಾದಿಮಿರ್ ಜೆಲೆನ್ಸ್ಕಿಯ ಈ ಮಾತು ಕೃತಿಗಳು ಕೆಲವರಿಗೆ ಧೈರ್ಯ ಸಾಹಸದ ಪ್ರತೀಕದಂತೆ ಕಾಣ್ತಾ ಇದ್ರೂ ಕೂಡ ಈ ಮನುಷ್ಯನ ಬಗ್ಗೆ, ಆತನ ಅನನುಭವಿ ರಾಜಕಾರಣದ ಬಗ್ಗೆ ಗೊತ್ತಿರೋರು ಮಾತ್ರ ಇದೊಂದು ಮೂರ್ಖ ನಿರ್ಧಾರ ಅಂತ ಹೇಳ್ತಾ ಇದ್ದಾರೆ. ಇಷ್ಟಕ್ಕೂ ಮಾತುಕತೆಯ ಮೂಲಕ ಬಗೆಹರಿಸಿಕೊಳ್ಳಬಹುದಾಗಿದ್ದ ಸಮಸ್ಯೆಯನ್ನ ಯುದ್ಧದವರೆಗೆ ತಗೊಂಡು ಬಂದು ಅಮೆರಿಕ ಹಾಗೂ ನ್ಯಾಟೋ ದೇಶಗಳನ್ನು ನಂಬಿ ಇಡೀ ಉಕ್ರೇನ್ ಅನ್ನ ರಷ್ಯಾದ ಬಾಯಿಗಿಟ್ಟ ಈ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಯಾರು, ಈತನ ಹಿನ್ನೆಲೆ ಏನು ಅನ್ನೋದನ್ನ ನಾವಿಲ್ಲಿ ಸ್ವಲ್ಪ ನೋಡೋಣ. ಗೆಳೆಯರೇ, ಒಂದು ದೇಶವನ್ನು ಸಂಭಾಳಿಸೋದಕ್ಕೆ, ಆಳೋದಕ್ಕೆ ಒಂದಷ್ಟು ರಾಜಕೀಯ ಪ್ರಾವೀಣ್ಯದ ಜೊತೆಗೆ ಅನುಭವ ಕೂಡ ಬೇಕಾಗುತ್ತೆ. ಹಾಗಲ್ಲದೆ ಆತುರದ ನಿರ್ಧಾರಗಳು, ಕ್ಷಣಿಕ ಆವೇಶಗಳಿಗೆ ನಾಯಕರು ಒಳಗಾದರೆ ಅಂಥ ದೇಶ ಇನ್ನಿಲ್ಲದ ಸಂಕಷ್ಟಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಅದಕ್ಕೊಂದು ಸ್ಪಷ್ಟ ಉದಾಹರಣೆ ಅಂದರೆ ಉಕ್ರೇನ್. ಈ ಉಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಯಾವತ್ತೂ ಕೂಡ ರಾಜಕೀಯ ಹಾಗೂ ಆಡಳಿತದ ಅನುಭವ ಇದ್ದವರಲ್ಲ. ಟೆಲಿವಿಷನ್ ಶೋ ಅಲ್ಲಿ ಕಾಮಿಡಿ ಕಾರ್ಯಕ್ರಮ ಮಾಡ್ತಾ ಇದ್ದ ಒಬ್ಬ ಸಾಮಾನ್ಯ ಹಾಸ್ಯ ನಟ ಒಂದು ಟಿವಿ ಶೋ ಮೂಲಕವೇ ಅತ್ಯಂತ ಜನಪ್ರಿಯತೆಯನ್ನು ಗಳಿಸಿಕೊಂಡು ರಾತ್ರೋರಾತ್ರಿ ಒಂದು ದೇಶದ ಅಧ್ಯಕ್ಷನಾದ ಕಥೆ ಇದೆಯಲ್ಲ, ಅದು ಕೂಡ ಯಾವ ಸಿನಿಮಾ ಕಥೆಗೂ ಕಡಿಮೆ ಏನಲ್ಲ. ಹಾಗಾದರೆ ಯಾರು ಈ ವ್ಲಾದಿಮಿರ್ ಜೆಲೆನ್ಸ್ಕಿ, ಬನ್ನಿ ನೋಡೋಣ. ಸ್ನೇಹಿತರೆ, ನಮ್ಮಲ್ಲೊಂದು ಮಾತಿದೆ. ಒಂದು ಸಾಮಾನ್ಯ ಕಚೇರಿಯ ಗುಮಾಸ್ತಿ ಆಗಬೇಕು ಅಂದರೆ, ಕಡೆಗೆ ಡಿ ಗ್ರೂಪ್ ನೌಕರಿ ಬೇಕು ಅಂದರೆ ಕೂಡ ಅದಕ್ಕೊಂದು ಕ್ವಾಲಿಫಿಕೇಷನ್ ಅಂತ ಇರುತ್ತೆ. ಒಂದಷ್ಟು ವಿದ್ಯಾಭ್ಯಾಸ, ಒಂದು ವಯೋಮಿತಿ, ಒಂದಷ್ಟು ಹಿನ್ನೆಲೆ ಅಂದರೆ ಅಪರಾಧ ಹಿನ್ನೆಲೆಗಳಿಲ್ಲದ ಕ್ಲೀನ್ ಕ್ಯಾರೆಕ್ಟರ್, ಹೀಗೆ ಏನೇನೋ ಮಾನದಂಡಗಳು ಅಂತ ಇವೆ. ಆದರೆ ರಾಜಕಾರಣಿ ಆಗೋದಕ್ಕೆ, ಒಂದು ದೇಶದ ನಾಯಕನಾಗೋದಕ್ಕೆ, ಪ್ರಧಾನಿ ಆಗೋದಕ್ಕೆ, ಮಂತ್ರಿ ಆಗೋದಕ್ಕೆ, ಮುಖ್ಯಮಂತ್ರಿ ಆಗೋದಕ್ಕೆ ಯಾವುದಾದ್ರೂ ಕ್ವಾಲಿಫಿಕೇಷನ್ ಅಂತ ಇದೆಯಾ? ಇದು ಭಾರತದಲ್ಲಿ ಮಾತ್ರ ಅಲ್ಲ, ಜಗತ್ತಿನ ಬಹುತೇಕ ದೇಶಗಳ ಪರಿಸ್ಥಿತಿ ಇದೇನೆ. ಒಂದು ಸಾಕಷ್ಟು ಹಣ ಇರೋ ಉದ್ಯಮಿ ವ್ಯಾಪಾರಿ ತನ್ನ ಹಣದ ಬಲದಿಂದ ಜನಬಲ ಗಳಿಸ್ಕೊಂಡು ಚುಕ್ಕಾಣಿ ಹಿಡಿತಾನೆ, ಅಥವಾ ಯಾರೋ ಒಬ್ಬ ಪೊಪೆಟ್ಟನ್ನು ಹುಡುಕಿ ಅವನ ಹಿಂದೆ ನಿಲ್ಲುವ ಉದ್ಯಮಿಗಳು, ಕಾರ್ಪೊರೇಟ್ ಕಂಪನಿಗಳು ಅವನನ್ನು ರಾತ್ರೋರಾತ್ರಿ ನಾಯಕನನ್ನಾಗಿ ಬಿಂಬಿಸಿ ಜನಬಲ ಸಿಗೋ ಹಾಗೆ ಮಾಡಿ ಹಣ ಖರ್ಚು ಮಾಡಿ ಅವನನ್ನು ಪಟ್ಟಕ್ಕೆ ಕೂರಿಸುತ್ತವೆ. ಅಥವಾ ಬೇರೆ ಬೇರೆ ಮೂಲಗಳಿಂದ ಪಾಪ್ಯುಲಾರಿಟಿಯನ್ನು ಗಳಿಸ್ಕೊಂಡವರು, ಕ್ರಿಮಿನಲ್ ಹಿನ್ನೆಲೆ ಉಳ್ಳವರು ದೇಶಗಳನ್ನು ಆಳೋದಕ್ಕೆ ಶುರು ಮಾಡ್ತಾರೆ. ನಾಯಕ ಆಗೋವನಿಗೆ, ದೇಶ ನಡೆಸುವ ಸ್ಥಾನದಲ್ಲಿ ಕುಳಿತುಕೊಳ್ಳೋವನಿಗೆ ಯಾವ ಅನುಭವದ ಅಗತ್ಯನೂ ಇರೋದಿಲ್ಲ, ಅಲ್ಲಿ ಅದೃಷ್ಟ ಅನ್ನೋದೊಂದಿದ್ರೆ ಸಾಕು. ಇವತ್ತು ಉಕ್ರೇನ್ನ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿಯ ಪರಿಸ್ಥಿತಿ ಕೂಡ ಅದೇನೆ. ಈ ವ್ಲಾದಿಮಿರ್ ಜೆಲೆನ್ಸ್ಕಿ ಹುಟ್ಟಿದ್ದು 1978. ಇವತ್ತಿನ ಆಗ್ನೇಯ ಉಕ್ರೇನ್ ಪ್ರಾಂತ್ಯಕ್ಕೆ ಸೇರಿದ, ಒಂದು ಕಾಲಕ್ಕೆ ಸೋವಿಯತ್ ಯೂನಿಯನ್ನ ಭಾಗವಾಗಿದ್ದ ಕ್ರಿವಿರಿಹ್ನಲ್ಲಿ. ಇದು ಯಹೂದಿ ಕುಟುಂಬ. ಒಂದಷ್ಟು ಕಾಲ ಈ ಕುಟುಂಬ ಮಂಗೋಲಿಯಾದಲ್ಲಿ ಕೂಡ ನೆಲೆ ನಿಂತಿತ್ತು. ಆನಂತರ ಮತ್ತೆ ಕ್ರಿವಿರಿಹ್ಗೆ ವಾಪಸ್ಸಾದ ಮೇಲೆ ಅಲ್ಲೇ ಈ ಜೆಲೆನ್ಸ್ಕಿ ವಿದ್ಯಾಭ್ಯಾಸ ಕೂಡ ಶುರುವಾಯಿತು. ಕಿವ್ ನ್ಯಾಷನಲ್ ಎಕನಾಮಿಕ್ ಯೂನಿವರ್ಸಿಟಿಲಿ ಕಾನೂನು ಪದವಿಯನ್ನು ಪಡೆದ ಜೆಲೆನ್ಸ್ಕಿ ವಕೀಲ ವೃತ್ತಿಯನ್ನು ಆರಂಭ ಮಾಡಲಿಲ್ಲ, ಬದಲಿಗೆ ನಟನೆಯ ಕಡೆಗೆ ಆಕರ್ಷಿತರಾದರು. ಕಾಲೇಜಿನ ದಿನಗಳಲ್ಲೇ ತಮ್ಮದೇ ಆದ ತಂಡ ಕಟ್ಕೊಂಡು ಸ್ಟೇಜ್ ಶೋ ಕೊಡೋದಕ್ಕೆ ಶುರು ಮಾಡಿದ್ದ ವ್ಲಾದಿಮಿರ್ ಆ ನಂತರ ಕೂಡ ಕ್ವಾರ್ಟಲ್ 95 ಅನ್ನೋ ತಂಡನ ಕಟ್ಟಿದ್ರು. 1997 2003 ಮಾಸ್ಕೋ ಸೇರಿದ ಹಾಗೆ ಬಹುತೇಕ ಸೋವಿಯತ್ ಯೂನಿಯನ್ನ ಭಾಗಗಳಾಗಿದ್ದ ಎಲ್ಲ ದೇಶಗಳಲ್ಲೂ ಪರ್ಯಟನೆ ಮಾಡಿ ಶೋ ಕೊಡ್ತಾ ಬಂದರು. ಆನಂತರ ಉಕ್ರೇನ್ನ ಟಿವಿ ಚಾನೆಲ್ ಇಂಟರ್ನಲ್ಲಿ ಈ ತಂಡದ ಕಾಮಿಡಿ ಸೀರಿಯಲ್ ಶುರುವಾಯಿತು. ಅದಾದಮೇಲೆ ಅಲ್ಲಿನ 1+1 ಅನ್ನೋ ಚಾನೆಲ್ಗೆ ಬಂದ ವ್ಲಾದಿಮಿರ್ ಜೆಲೆನ್ಸ್ಕಿ ಅಲ್ಲಿ ತಮ್ಮ ಟೆಲಿವಿಷನ್ ಶೋನ ಆರಂಭ ಮಾಡ್ತಾರೆ. ಈ ಮಧ್ಯೆ ಉಕ್ರೇನ್ನ ರಾಜಕಾರಣದಲ್ಲಿ ಸಾಕಷ್ಟು ಬದಲಾವಣೆಗಳು ಶುರುವಾಗಿದ್ವು. ಅಲ್ಲಿ ಯನುಕೋವಿಚ್ ಉಕ್ರೇನ್ನ ಅಧ್ಯಕ್ಷರಾಗಿದ್ರು. ಉಕ್ರೇನ್ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಯಾವುದೇ ಕಾರಣಕ್ಕೂ ಕೆಡಿಸ್ಕೋಬಾರದು ಅನ್ನೋ ನಿಲುವು ಹೊಂದಿದ್ದ ಈ ಯನುಕೋವಿಚ್ ಉಕ್ರೇನ್ ಯುರೋಪಿಯನ್ ಯೂನಿಯನ್ ಅಸೋಸಿಯೇಷನ್ ಅಗ್ರಿಮೆಂಟ್ ಅನ್ನು ತಿರಸ್ಕರಿಸಿದ್ದು ಆತನ ವಿರುದ್ಧ ಉಕ್ರೇನ್ನಲ್ಲಿ ಪ್ರತಿಭಟನೆಗಳು ಶುರುವಾಗೋದಕ್ಕೆ ಕಾರಣವಾಯಿತು. ರಷ್ಯಾ ಪರ ಮನಸ್ಥಿತಿಯನ್ನು ಹೊಂದಿರುವ ಅಧ್ಯಕ್ಷ ಅನ್ನೋ ಕಾರಣಕ್ಕೆ ಈ ಯನುಕೋವಿಚ್ರನ್ನ ಪದಚ್ಯುತಗೊಳಿಸಲಾಯಿತು. ಆನಂತರ ಅಲ್ಲಿ ಪೆಟ್ರೋ ಪೊರೊಶೆಂಕೋ ಉಕ್ರೇನ್ನ ಅಧ್ಯಕ್ಷ ಆದರು. ಈ ಪೊರೊಶೆಂಕೋ ಬಗ್ಗೆ ಈ ಹಿಂದಿನ ವಿಡಿಯೋ ಒಂದರಲ್ಲಿ ನಿಮಗೆ ಹೇಳಿದ್ದೀನಿ. ಈತ ಚಾಕ್ಲೇಟ್ ಕಿಂಗ್ ಅಂತ ಕರೆಸ್ಕೊಳ್ತಾ ಇದ್ದ. ಉಕ್ರೇನ್ನ ಅತಿದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳ ಪೈಕಿ ಒಬ್ಬನಾಗಿದ್ದ ಈತನಿಗೂ ಅಂಥ ರಾಜಕೀಯ ಅನುಭವ ಏನಿರಲಿಲ್ಲ.
ಇಂಥ ವ್ಯಕ್ತಿ ಉಕ್ರೇನ್ ಹಾಗೂ ಐರೋಪ್ಯ ಒಕ್ಕೂಟವನ್ನು ಮತ್ತಷ್ಟು ಹತ್ತಿರಕ್ಕೆ ತಂದಿದ್ದಷ್ಟೇ ಅಲ್ಲ, ಉಕ್ರೇನ್ಗೆ ನ್ಯಾಟೋ ಸದಸ್ಯತ್ವವನ್ನು ಕೊಡಿ ಅಂತ ಮನವಿ ಕೂಡ ಸಲ್ಲಿಸಿದ್ದ. ಈತ ಅಧ್ಯಕ್ಷನಾಗಿದ್ದ ಅವಧಿಯಲ್ಲೇ ರಷ್ಯಾ ಕ್ರಿಮಿಯಾನ ವಶಪಡಿಸ್ಕೊಳ್ತು, ಹಾಗೆ ಪೂರ್ವ ಉಕ್ರೇನ್ ಭಾಗದಲ್ಲಿ ಅಂದರೆ ಇವತ್ತಿನ ಡೊನೆಸ್ಕ್ ಹಾಗೂ ಲೊಹಾನ್ಸ್ಗಳಿವೆಯಲ್ಲ ಆ ಭಾಗದಲ್ಲಿ ರಷ್ಯಾ ಪರ ಪ್ರತ್ಯೇಕತಾವಾದಿಗಳ ಚಟುವಟಿಕೆಗಳು, ಹೋರಾಟಗಳು, ಪ್ರತಿಭಟನೆಗಳು ತೀವ್ರವಾದವು. ಇವತ್ತು ರಷ್ಯಾ ಮಿನ್ಸ್ಕ್ ಅಗ್ರಿಮೆಂಟ್ ಪಾಲನೆ ಮಾಡಿ ಅಂತ ಉಕ್ರೇನ್ನ ಕೇಳ್ತಾ ಇದೆಯಲ್ಲ, ಆ ಒಪ್ಪಂದ ಆಗಿದ್ದು ಕೂಡ ಇದೇ ಅವಧಿಯಲ್ಲಿ. ಪೂರ್ವ ಉಕ್ರೇನ್ಗೆ ಸ್ವಾಯತ್ತತೆಯನ್ನು ಕೊಡಬೇಕು ಅನ್ನೋ ಒಪ್ಪಂದ ಅದು. ಅವತ್ತಿನ ದಿನಗಳ ಹೇಗಿದ್ವು ಅಂದರೆ ಉಕ್ರೇನ್ ಒಂಥರ ಗಲಭೆಗ್ರಸ್ತವಾಗಿ, ಅತಂತ್ರವಾಗಿ ಒಂದು ಕಡೆ ರಷ್ಯಾದ ಬೆಂಬಲಿಗರು, ಮತ್ತೊಂದು ಕಡೆ ಐರೋಪ್ಯ ಒಕ್ಕೂಟದ ಪರ ಮಾತನಾಡುವವರ ನಡುವೆ ಸ್ಪಷ್ಟ ಹಾಗೂ ದೃಢ ರಾಜಕೀಯ ನಿಲುವುಗಳಿಲ್ಲದೆ ಅತಂತ್ರಗೊಂಡಿತ್ತು. ಹಾಗೆ ಅಲ್ಲಿ ಭಯಾನಕ ಪ್ರಮಾಣದ ಭ್ರಷ್ಟಾಚಾರ ಕೂಡ ತಾಂಡವವಾಡೋದಕ್ಕೆ ಶುರುವಾಗಿತ್ತು. ಅಂಥ ದಿನಗಳಲ್ಲೇ ಕ್ವಾರ್ಟಲ್ 95 ಅನ್ನೋ ಎಂಟರ್ಟೈನ್ಮೆಂಟ್ ಕಂಪನಿಯನ್ನು ಕಟ್ಟಿದ ವ್ಲಾದಿಮಿರ್ ಜೆಲೆನ್ಸ್ಕಿ ಆ ಬ್ಯಾನರಲ್ಲಿ 1+1 ಚಾನಲ್ನಲ್ಲಿ ಸರ್ವೆಂಟ್ ಆಫ್ ದ ಪೀಪಲ್ ಅನ್ನೋ ಕಾರ್ಯಕ್ರಮವನ್ನು ಶುರು ಮಾಡಿತು. ಗೆಳೆಯರೆ, ಇತ್ತೀಚೆಗೆ ರಾಜಕಾರಣ ಭ್ರಷ್ಟಾಚಾರಗಳನ್ನು ವಿರೋಧಿಸುವ ನಾಯಕನೊಬ್ಬ ತಾನೇ ಮುಖ್ಯಮಂತ್ರಿ ಆಗೋದು, ಆನಂತರ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ರಾಮರಾಜ್ಯ ಸ್ಥಾಪನೆ ಮಾಡೋ ಥರದ ಸಿನಿಮಾಗಳು ಹಿಂದಿ, ತೆಲುಗು, ತಮಿಳು ಭಾಷೆಗಳಲ್ಲಿ ಸಾಕಷ್ಟು ಬರ್ತಾ ಇವೆ. ಈ ಹಿಂದೆ ಅನಿಲ್ ಕಪೂರ್, ಅಮರೀಶ್ ಪುರಿ ಅಭಿನಯದ ನಾಯಕ ಅನ್ನೋ ಸಿನಿಮಾ ಬಂದಿತ್ತು. ಅದರಲ್ಲಿ ಪತ್ರಕರ್ತನಾಗಿದ್ದ ಹೀರೋ ಮುಖ್ಯಮಂತ್ರಿಯ ಇಂಟರ್ವ್ಯೂ ಮಾಡುವಾಗ ಅದೃಷ್ಟ ಖುಲಾಯಿಸಿ ಒಂದು ದಿನದ ಮಟ್ಟಿಗೆ ಮುಖ್ಯಮಂತ್ರಿನೇ ಆಗಿಬಿಡ್ತಾನೆ. ಆನಂತರ ಅವನು ಭ್ರಷ್ಟಾಚಾರದ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮಗಳನ್ನು ತಗೊಳ್ತಾನೆ. ಸೀನ್ ಕಟ್ ಮಾಡಿದ್ರೆ ಮುಂದಿನ ಚುನಾವಣೆಗಳಲ್ಲಿ ಆ ಹೀರೋನ ಜನ ಗೆಲ್ಲಿಸ್ತಾರೆ. ಇದು ಕಥೆ. ಇಲ್ಲಿ ಸರ್ವೆಂಟ್ ಆಫ್ ಪೀಪಲ್ ಅನ್ನೋ ಟಿವಿ ಧಾರಾವಾಹಿಯಲ್ಲಿ ಕೂಡ ಹಾಗೇನೆ, ಅದರ ನಾಯಕ ವ್ಲಾದಿಮಿರ್ ಜೆಲೆನ್ಸ್ಕಿ. ಇತಿಹಾಸದ ಮೇಷ್ಟ್ರೊಬ್ಬ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ್ದನ್ನ ಆತನ ವಿದ್ಯಾರ್ಥಿ ವಿಡಿಯೋ ಮಾಡಿ ವೈರಲ್ ಮಾಡ್ತಾನೆ. ಆ ಮೂಲಕ ರಾತ್ರೋರಾತ್ರಿ ಫೇಮಸ್ ಆಗಿ ಹೋಗುವ ಮೇಷ್ಟ್ರು ದೇಶದ ಅಧ್ಯಕ್ಷನಾಗಿ ಆಯ್ಕೆಯಾಗ್ತಾನೆ. ಆ ನಂತರ ಅಲ್ಲಿ ಭ್ರಷ್ಟಾಚಾರದ ವಿರುದ್ಧ ಕಠಿಣ ಕ್ರಮಗಳನ್ನು ತಗೊಳ್ತಾ ಆ ದೇಶವನ್ನು ಸಂಪೂರ್ಣವಾಗಿ ಭ್ರಷ್ಟಾಚಾರ ಮುಕ್ತಗೊಳಿಸಿ ಅಭಿವೃದ್ಧಿಯ ಪಥದಲ್ಲಿ ನಡೆಸ್ತಾನೆ. ಇದು ಉಕ್ರೇನ್ನ ಟಿವಿ ಚಾನೆಲ್ನಲ್ಲಿ ವ್ಲಾದಿಮಿರ್ ಜೆಲೆನ್ಸ್ಕಿ ಆರಂಭಿಸಿದ್ದ ರಾಜಕೀಯ ಹಾಸ್ಯಭರಿತ ಸೀರಿಯಲ್. ಇದನ್ನು ನೋಡಿದ ಜನ ಹುಚ್ಚೆದ್ರು. ವ್ಲಾದಿಮಿರ್ ಜೆಲೆನ್ಸ್ಕಿನ ಅವರು ನಿಜವಾದ ಹೀರೋ ಥರ ನೋಡೋದಕ್ಕೆ ಶುರು ಮಾಡಿದ್ರು. ಇಲ್ಲಿ ನಮ್ಮಲ್ಲಿ ಹೇಗೆ 16 ಜನರನ್ನ ಸ್ಕ್ರೀನ್ ಮೇಲೆ ಹೊಡೆಯುವ ರೀಲ್ ಹೀರೋನ ರಿಯಲ್ ಲೈಫಲ್ಲಿ ಕೂಡ ಜನ ಆರಾಧಿಸೋದಕ್ಕೆ ಶುರು ಮಾಡ್ತಾರೋ, ಹಾಗೇನೆ ಅಲ್ಲಿ ಕೂಡ ತಮ್ಮ ಅಸಹಾಯಕತೆಗೆ, ನೋವಿಗೆ, ತಮ್ಮ ಬಯಕೆಗಳಿಗೆ ಒಂದು ಮೂರ್ತ ರೂಪವನ್ನಾಗಿ ಈ ವ್ಲಾದಿಮಿರ್ ಜೆಲೆನ್ಸ್ಕಿನ ನೋಡೋದಕ್ಕೆ ಶುರು ಮಾಡಿದರು. ಆತನ ಪಾಪ್ಯುಲಾರಿಟಿ ಹೆಚ್ಚಾಗ್ತಿದೆ ಅನ್ನೋದು ಗೊತ್ತಾದ ಕೂಡಲೇ ಕ್ವಾರ್ಟಲ್ 95 ಸಂಸ್ಥೆಯ ಉದ್ಯೋಗಿಗಳು ಈ ಸರ್ವೆಂಟ್ ಆಫ್ ಪೀಪಲ್ ಹೆಸರಿನ ರಾಜಕೀಯ ಪಕ್ಷವೊಂದನ್ನೇ ರಿಜಿಸ್ಟರ್ ಮಾಡಿಬಿಟ್ರು. ಅದರ ಬೆನ್ನಲ್ಲೇ 2019 ಚುನಾವಣೆಯಲ್ಲಿ ಪೆಟ್ರೋ ಪೊರೊಶೆಂಕೋ ವಿರುದ್ಧ ತಾನು ಸ್ಪರ್ಧೆಗೆ ನಿಲ್ಲಲಿರೋದಾಗಿ ವ್ಲಾದಿಮಿರ್ ಜೆಲೆನ್ಸ್ಕಿ ಘೋಷಿಸಿದ್ದು ಆಯಿತು. ಅವತ್ತು ಕೂಡ ಈ ವ್ಲಾದಿಮಿರ್ ಜೆಲೆನ್ಸ್ಕಿಗೆ ಯಾವ ರಾಜಕೀಯ ಅನುಭವವೂ ಇಲ್ಲ. ಈತ ಎಳಸು, ಸೀರಿಯಲ್ಗಳಲ್ಲಿ ನಟನೆ ಮಾಡೋದಕ್ಕೆ, ಕಾಮಿಡಿ ಮಾಡೋದಕ್ಕೆ ಈತ ಉಪಯೋಗಕ್ಕೆ ಬರ್ತಾನೆ ಹೊರತು ಒಂದು ದೇಶದ ಚುಕ್ಕಾಣಿಯನ್ನು ಹಿಡಿಯೋದಿಕ್ಕಲ್ಲ. ರಷ್ಯಾನ ಎದುರಿಸುವ ವ್ಲಾದಿಮಿರ್ ಪುತಿನ್ ಅನ್ನ ಎದುರು ಹಾಕಿಕೊಳ್ಳುವ ಯಾವ ಶಕ್ತಿಯೂ ಈ ವ್ಲಾದಿಮಿರ್ ಜೆಲೆನ್ಸ್ಕಿಗೆ ಇಲ್ಲ ಅಂತ ಈತನ ಪ್ರತಿಸ್ಪರ್ಧಿ ಪೊರೊಶೆಂಕೋ ಸೇರಿದ ಹಾಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದ ಸಾಕಷ್ಟು ಜನ ಜನರಿಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ರಾದರೂ ಸೀರಿಯಲ್ ಅನ್ನ ನೋಡಿ ತೆರೆಯ ಮೇಲಿನ ಹೀರೋನ ನಿಜವಾಗ್ಲೂ ಹೀರೋ ಅಂದ್ಕೊಂಡಿದ್ದ ಆ ಜನಕ್ಕೆ ಪ್ರತಿಸ್ಪರ್ಧಿಗಳು ಹೇಳಿದ ಯಾವ ಮಾತು ಕೂಡ ಕಿವಿಗೂ ಹೋಗ್ಲಿಲ್ಲ, ತಲೆಗೂ ಹೋಗ್ಲಿಲ್ಲ. ಹೀಗಾಗಿ ಈ ವ್ಲಾದಿಮಿರ್ ಜೆಲೆನ್ಸ್ಕಿ ಚುನಾವಣೆಯಲ್ಲಿ 73% ಮತ ಪಡೆದು ಗೆದ್ದು ಬಿಟ್ಟಿದ್ದು ಆಯಿತು. ಹೀಗೆ ಯಾವ ರಾಜಕೀಯ ಅನುಭವವಿಲ್ಲದ, ಕೇವಲ ಸೀರಿಯಲ್ಗಳಲ್ಲಿ ನಟಿಸ್ತಾ ಇದ್ದ ಹಾಸ್ಯ ನಟನೊಬ್ಬ ಉಕ್ರೇನ್ ಅನ್ನುವ ಯುರೋಪ್ನ ಅತಿದೊಡ್ಡ ದೇಶವೊಂದರ ಅಧ್ಯಕ್ಷನಾಗಿ ಆಯ್ಕೆ ಆಗ್ಬಿಟ್ಟ. ಅಲ್ಲಿಂದ ನಿಜವಾದ ಚಾಲೆಂಜ್ಗಳು ಶುರುವಾದವು. ಉಕ್ರೇನ್ ಅಮೆರಿಕಾಗೆ ಹತ್ತಿರವಾಗ್ತಿದೆ ಅನ್ನೋ ಕಾರಣಕ್ಕೆ ಮುನಿಸ್ಕೊಂಡಿದ್ದ ರಷ್ಯಾದ ಜೊತೆಗಿನ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೋಬೇಕು ಅನ್ನೋದು ವ್ಲಾದಿಮಿರ್ ಜೆಲೆನ್ಸ್ಕಿಗೆ ಮುಖ್ಯ ಅನ್ನಿಸಲಿಲ್ಲ. ಆತ ಸೀರಿಯಲ್ ಸಿನಿಮಾಗಳ ರೀತಿಯಲ್ಲೇ ಯೋಚನೆ ಮಾಡೋದಕ್ಕೆ ಶುರು ಮಾಡ್ದ. ರಷ್ಯಾ ಪೂರ್ವ ಉಕ್ರೇನ್ ಭಾಗದ ನಾಗರಿಕರಿಗೆ ರಷ್ಯನ್ ಪಾಸ್ಪೋರ್ಟ್ ಕೊಡೋದಾಗಿ ಪ್ರಕಟಿಸಿತು. ಅದರ ಅರ್ಥ ಆ ಭೂಭಾಗ ರಷ್ಯಾಗೆ ಸೇರಿದ್ದು ಅಂತ ರಷ್ಯಾ ಹೇಳ್ತಾ ಇದೆ. ಅದಕ್ಕೆ ಪ್ರತೀಕಾರವಾಗಿ ಈ ವ್ಲಾದಿಮಿರ್ ಜೆಲೆನ್ಸ್ಕಿ ರಷ್ಯನ್ನರಿಗೆ ನಾವು ಪೌರತ್ವ ಕೊಡ್ತೀವಿ, ರಷ್ಯಾದ ಕಮ್ಯುನಿಸ್ಟ್ ದಬ್ಬಾಳಿಕೆ ಹಾಗೂ ಭ್ರಷ್ಟಾಚಾರದಲ್ಲಿ ಬೆಂದು ಹೋದ ಜನ ಬೇಕಿದ್ರೆ ಉಕ್ರೇನಿಗೆ ಬರಬಹುದು ಅಂತ ಕರೆ ಕೊಟ್ಟ. ಇದು ಕೂಡ ಉಕ್ರೇನಿನ ಜನರನ್ನ ಹರ್ಷಾತಿರೇಕದಲ್ಲಿ ಮುಳುಗಿಸ್ಬಿಡ್ತು. ಈ ಮಧ್ಯೆ ಭ್ರಷ್ಟಾಚಾರ ನಿಗ್ರಹದ ಕನಸು ಕಟ್ಟಿಕೊಟ್ಟು ಅಧ್ಯಕ್ಷನಾಗಿದ್ದ ವ್ಲಾದಿಮಿರ್ ಜೆಲೆನ್ಸ್ಕಿ ಉಕ್ರೇನಿನ ಅತಿದೊಡ್ಡ ಭ್ರಷ್ಟಾಚಾರ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಕೊಲೊಮೊಯ್ಸ್ಕಿ ಅನ್ನೋ ಉದ್ಯಮಿಯ ರಕ್ಷಣೆಗೆ ನಿಂತ.
ಉಕ್ರೇನ್ ಪವರ್ ಪ್ರಾಜೆಕ್ಟ್ ಗಳಲ್ಲಿ ಹಣ ತೊಡಗಿಸಿದ್ದ ಹಂಟರ್ ಬಿಡನ್ ಅಂದ್ರೆ ಅಮೆರಿಕದ ಈಗಿನ ಅಧ್ಯಕ್ಷ ಜೋ ಬಿಡನ್ ಅವರ ಮಗನ ಬಗ್ಗೆ ತನಿಖೆ ನಡೆಸುವಂತೆ ಅವತ್ತು ಅಮೆರಿಕದ ಅಧ್ಯಕ್ಷರಾಗಿದ್ದ ಟ್ರಂಪ್ ಹೇಳಿದ ಮಾತುಗಳನ್ನ ಈ ಜೆಲೆನ್ಸ್ಕಿ ಕೇಳಲಿಲ್ಲ. ಪರಿಣಾಮ ಅವತ್ತಿನ ಅಮೆರಿಕ ಉಕ್ರೇನ್ ಗೆ ಕೊಡ್ತಾ ಇದ್ದ ರಕ್ಷಣಾ ನೆರವನ್ನ ನಿಲ್ಲಿಸಿತು. ಅದು ಮತ್ತೆ ಶುರುವಾಗಿದ್ದು ಜೋ ಬಿಡನ್ ಅಧ್ಯಕ್ಷರಾದ ನಂತರನೇ. ಇಲ್ಲಿ ವ್ಲಾದಿಮಿರ್ ಉಕ್ರೇನಿನ ಶಕ್ತಿ, ನ್ಯಾಟೋ ದೇಶಗಳು ಹಾಗೂ ಅಮೆರಿಕಗಳು ತಮಗೆ ಯಾವ ಮಟ್ಟಕ್ಕೆ ಸಹಾಯ ಮಾಡಬಹುದು ಇದ್ಯಾವುದರ ಬಗ್ಗೆನೂ ಯೋಚಿಸದೆ ರಷ್ಯಾ ಪ್ರಚೋದನೆಗೊಳ್ಳೋದಕ್ಕೆ ಬೇಕಾದ ಎಲ್ಲದನ್ನು ಮಾಡಿಬಿಟ್ಟ. ಅಕಸ್ಮಾತ್ ರಷ್ಯಾ ದಾಳಿ ಮಾಡಿದ್ರೆ ಸಿನಿಮಾ ಶೈಲಿಯಲ್ಲಿ ನ್ಯಾಟೋ ಪಡೆಗಳು ಹಾಗೂ ಅಮೆರಿಕ ಬಂದು ಉಕ್ರೇನ್ನ ಪರ ನಿಂತುಕೊಳ್ಳುತ್ತವೆ ಅಂದ್ಕೊಂಡಿರಬೇಕು ಈ ಅಧ್ಯಕ್ಷ. ಆದರೆ ಅಲ್ಲಿ ಹಾಗಾಗಲಿಲ್ಲ. ಬದಲಿಗೆ ಉಕ್ರೇನಿಗೆ ನ್ಯಾಟೋ ಸದಸ್ಯತ್ವ ಕೂಡ ಸಿಗಲಿಲ್ಲ. ಇಲ್ಲಿ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಅವರನ್ನ ಜಗತ್ತಿನ ಆರ್ಥೋಡಾಕ್ಸ್ ಕ್ರೈಸ್ತರು ಕ್ರೈಸ್ತ ಸಾಮ್ರಾಜ್ಯದ ಸಂಸ್ಥಾಪನೆಗೆ ಹುಟ್ಟಿ ಬಂದಿರುವ ಮೊದಲ ಪುತಿನ್ನ ಮರು ಅವತಾರ ಅಂತ ಭಾವಿಸ್ತಾ ಇದ್ದಾರೆ. ಬೈಜಾಂಟೈನ್ ಸಾಮ್ರಾಜ್ಯದ ಅವಧಿಯಲ್ಲಿ ರಷ್ಯಾ ಹಾಗೂ ಉಕ್ರೇನ್ಗಳಿಗೆ ಕ್ರೈಸ್ತ ಮತವನ್ನು ಹರಡಿದ್ದು ಅದೇ ಒಂದನೇ ಪುತಿನ್. ಹಾಗೆಯೇ ಕ್ರೈಸ್ತ ಗ್ರಂಥಗಳಲ್ಲಿರೋ ಹಾಗೆ ಮೂರನೆಯ ಬಾರಿ ಹಾಗೂ ಅಂತಿಮ ಬಾರಿ ಕ್ರೈಸ್ತ ಸಾಮ್ರಾಜ್ಯವನ್ನು ಸ್ಥಾಪಿಸೋದಕ್ಕಾಗಿ ವ್ಲಾದಿಮಿರ್ ಪುತಿನ್ ಜನನ ಆಗಿದೆ ಅನ್ನೋದು ರಷ್ಯಾ ಸೇರಿದ ಹಾಗೆ ಐರೋಪ್ಯ ದೇಶಗಳಲ್ಲಿರುವ ಸಾಕಷ್ಟು ಆರ್ಥೋಡಾಕ್ಸ್ ಕ್ರೈಸ್ತರ ನಂಬಿಕೆ. ಹೀಗಾಗಿ ಪುತಿನ್ ಪರ ಜಗತ್ತಿನ ಎಲ್ಲ ಕ್ರೈಸ್ತ ದೇಶಗಳ ಆರ್ಥೋಡಾಕ್ಸ್ ಚರ್ಚ್ಗಳು ನಿಂತ್ಕೊಂಡಿವೆ. ಅವು ನ್ಯಾಟೋ ದೇಶಗಳ ಮೇಲೆ, ಅಮೆರಿಕ ಮೇಲೆ ಅದೆಂಥ ಒತ್ತಡವನ್ನು ಹೇರಬಹುದು ಅನ್ನೋ ಬಗ್ಗೆ ಈ ಸೀರಿಯಲ್ ನಟ ಯೋಚನೆ ಮಾಡೋದಕ್ಕೂ ಹೋಗಲಿಲ್ಲ. ರಷ್ಯಾದ ಬಲ ಎಷ್ಟು, ಉಕ್ರೇನ್ನ ಬಲ ಎಷ್ಟು, ರಷ್ಯಾ ಏನೆಲ್ಲ ತಯಾರಿಗಳನ್ನು ಮಾಡಿಕೊಂಡಿದೆ, ಇದ್ಯಾವುದರ ಬಗ್ಗೆಯೂ ಮುಂದಾಲೋಚನೆ ಇಲ್ಲದೆ ಕೇವಲ ಅಮೆರಿಕ ಹಾಗೂ ನ್ಯಾಟೋಗಳನ್ನು ನಂಬಿಕೊಂಡು ರಷ್ಯಾನ ತಡೆದುಕೊಂಡ ಉಕ್ರೇನ್ ಈಗ ಸಂಕಷ್ಟಕ್ಕೆ ಸಿಲುಕೊಂಡಿದೆ. ನಮ್ಮನ್ನು ಇಡೀ ಜಗತ್ತು ಏಕಾಂಗಿಗಳನ್ನಾಗಿ ಮಾಡಿಬಿಡ್ತು, ಈಗ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು, ಜನರ ಕೈಗಳಿಗೆ ಬಂದೂಕುಗಳನ್ನು ಕೊಡ್ತೀವಿ, ನೀವೇ ರಷ್ಯಾದ ಸೈನಿಕರ ವಿರುದ್ಧ ಹೋರಾಟಕ್ಕೆ ನಿಂತ್ಕೊಳ್ಳಿ ಅಂತೆಲ್ಲ ಮತ್ತೆ ಸಿನಿಮಾ ಸೀರಿಯಲ್ ಡೈಲಾಗ್ಗಳನ್ನು ಆ ಅಧ್ಯಕ್ಷ ಹೇಳ್ತಾ ಇದ್ದಾನೆ. ಒಂದು ಯೋಚನೆ ಮಾಡಿ, ರಷ್ಯಾದ ತರಬೇತಿ ಪಡೆದ ಸೇನೆಯನ್ನು ಬಂದೂಕು ಹಿಡಿದ ನಾಗರಿಕರು ಎದುರಿಸೋದಕ್ಕೆ ಸಾಧ್ಯ ಆಗುತ್ತಾ? ಹಾಗೇನಾದರೂ ಮಾಡೋದಕ್ಕೆ ಹೋದರೆ ಅಲ್ಲಿ ಅದೆಷ್ಟು ನರಮೇಧ ನಡೆಯೋದಿಲ್ಲ, ಅದೆಷ್ಟು ಅಮಾಯಕರ ಪ್ರಾಣ ಹೋಗೋದಿಲ್ಲ, ಇದ್ಯಾವುದರ ಬಗ್ಗೆನೂ ಈ ವ್ಲಾದಿಮಿರ್ ಯೋಚನೆ ಮಾಡ್ತಾ ಇಲ್ಲ. ಆತನದು ಎಲ್ಲ ಕೂಡ ಬರೀ ಡೈಲಾಗುಗಳು ಅಷ್ಟೇ. ಆದರೆ ಈಗಲೂ ಅಲ್ಲಿನ ಕೆಲವರು ಈ ಡೈಲಾಗ್ಗಳಿಗೆ ಫಿದಾ ಆಗ್ತಾ ಇದ್ದಾರೆ. ಬುದ್ಧಿವಂತರು ಕಿವು ಬಿಟ್ಟು ಅಕ್ಕಪಕ್ಕದ ದೇಶಗಳನ್ನು ತಲುಪ್ತಾ ಇದ್ದಾರೆ. ಇನ್ನು ಕೆಲ ಗಂಟೆಗಳಲ್ಲಿ ಅಥವಾ ಈ ವಿಡಿಯೋನ ನೀವು ನೋಡೋ ಹೊತ್ತಿಗೆ ಉಕ್ರೇನಿನ ರಾಜಧಾನಿ ಕಿವು ಕೂಡ ರಷ್ಯಾದ ವಶವಾದರೆ ಆಶ್ಚರ್ಯ ಪಡಬೇಕಾದ ಅಗತ್ಯ ಇಲ್ಲ. ಯಾಕೆಂದರೆ ಈಗಾಗಲೇ ಉಕ್ರೇನ್ನ ದೊಡ್ಡ ನಗರಗಳ ಪೈಕಿ ಒಂದಾದ ಮೆಲಿಟೋಪೋಲನ್ನು ವಶಪಡಿಸ್ಕೊಂಡಿದ್ದೀವಿ ಅಂತ ರಷ್ಯಾದ ಸೈನ್ಯ ಹೇಳಿಕೊಂಡಿದೆ. ಹಾಗೆಯೇ ಸಮುದ್ರ ಮಾರ್ಗದಲ್ಲಿ ಕೂಡ ತನ್ನ 18 ಹೆಚ್ಚು ಯುದ್ಧ ನೌಕೆಗಳನ್ನು ನಿಲ್ಲಿಸಿರುವ ರಷ್ಯಾ ಉಕ್ರೇನನ್ನು ಎಲ್ಲ ದಿಕ್ಕುಗಳಲ್ಲೂ ಮುತ್ತಿಗೆ ಹಾಕ್ಕೊಂಡು ಕೂತಿದೆ. ಹೀಗಾಗಿ ಉಕ್ರೇನ್ ಪತನಗೊಳ್ಳೋದಕ್ಕೆ ಇನ್ನು ಹೆಚ್ಚಿನ ಸಮಯ ಏನೂ ಬೇಕಾಗುವುದಿಲ್ಲ. ಗೆಳೆಯರೇ, ದೇಶದ ಆಡಳಿತ ಚುಕ್ಕಾಣಿ ಅನ್ನೋದು ಅನನುಭವಿಗಳ ಕೈಗೆ ಸಿಕ್ಕರೆ ಸಿನಿಮಾ ಸೀರಿಯಲ್ ಆರ್ಟಿಸ್ಟ್ಗಳು, ಕಾಮಿಡಿಯನ್ನುಗಳು, ಇತಿಹಾಸದ ಪ್ರಜ್ಞೆ ಇಲ್ಲದವರು, ಭ್ರಮಾಧೀನರ ಕೈಗೆ ದೇಶ ಸಿಕ್ಕರೆ ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಇದೊಂದು ಚಿಕ್ಕ ಉದಾಹರಣೆ ಅಷ್ಟೇ. ಇದು ಗೆಳೆಯರೇ, ಟಿವಿ ಸೀರಿಯಲ್ ಒಂದನ್ನು ನೋಡಿಕೊಂಡು ಕಾಮಿಡಿಯನ್ ಒಬ್ಬನನ್ನು ಇಡೀ ದೇಶದ ಅಧ್ಯಕ್ಷನನ್ನಾಗಿ ಆರಿಸಿ ದೇಶವನ್ನು ಸಂಕಷ್ಟಕ್ಕೆ ತಳ್ಳಿಕೊಂಡ ಉಕ್ರೇನ್ ಜನರ ಕರುಣಾಜನಕ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.